ಜೆ ಭೀಮ್, ಕರ್ನಾಟಕ ದಲಿತ ಸಂಘ ಸಮಿತಿ ಭೀಮವಾದ ಮತ್ತು ಆರ್ ಪಿ ಐ ಕರ್ನಾಟಕ ವತಿಯಿಂದ 22/2019 ತಾರೀಕು ಫ್ರೀಡಮ್ ಪಾರ್ಕು ಬೆಂಗಳೂರಿನಲ್ಲಿ ಫ್ರೀಡಮ್ ಪಾರ್ಕು ಕ್ರೀಡಾಂಗಣದಲ್ಲಿ ಶಿವದ್ರಾತಿ ಶಿವದ್ರ ಜ್ಯೋತಿ ಬಾಪಲೆ ಅವರ ಜನ್ಮದಿನಾಚರಣೆ ಅಂಗವಾಗಿ ಬೃಹತ್ ರ್ಯಾಲಿಯನ್ನು ಹಮ್ಮಿಕೊಡಲಾಗಿದೆ. ದಯವಿಟ್ಟು ಎಲ್ಲ ಆನೇಕಲ್ ತಾಲೂಕು ಪದಾಧಿಕಾರಿಗಳು ಮತ್ತು ಎಲ್ಲರೂ ಸೇರಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು. ಭಾರತ ದೇಶದಲ್ಲಿ ಶಿವದತ್ ಶಿವದ್ರ ವಿದ್ಯೆಯನ್ನು ತಂದುಕೊಟ್ಟ ಮಹಾನ್ ವ್ಯಕ್ತಿ ಜ್ಯೋತಿ ಬಾಪಲೆ ಮತ್ತು ಸಾವಿತ್ರಿ ಬಾಪಲೆ ಅವರು. ಈ ದಿನ ಅವ್ರನ್ನ ಯಾರು ನೆನೆಸ್ತಾ ಇಲ್ಲ, ಗಣೇಶನ ನೆನೆಸ್ಕೊತಾ ಇದ್ದಾರೆ, ಸರಸ್ವತಿ ನೆನೆಸ್ಕೊತಾರೆ, ಲಕ್ಷ್ಮಿ ನೆನೆಸ್ಕೊತಾ ಇದ್ದಾರೆ. ಆದ್ದರಿಂದ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಜ್ಯೋತಿ ಬಾಪಲೆ ಮತ್ತು ಸಾವಿತ್ರಿ ಬಾಪಲೆ ಅವ್ರನ್ನ ಫೋಟೋ ಇಟ್ಟು ಅವ್ರನ್ನ ಜಯಂತಿ ಮಾಡಬೇಕು. ಆದ್ದರಿಂದ ನಮ್ಮ ಕರ್ನಾಟಕ ದಲಿತ ಸಂಘ ಸಮಿತಿ ಭೀಮವಾದ ಮತ್ತು ಆರ್ ಪಿ ಐ ಕರ್ನಾಟಕ ವತಿಯಿಂದ 20 ಬೃಹತ್ ಸಮಾವೇಶವನ್ನು ಹಮ್ಮಿಕೊಂಡಿದ್ದೇವೆ. ಆದ್ದರಿಂದ ಎಲ್ಲ ಪದಾಧಿಕಾರಿಗಳು ಮತ್ತು ಎಲ್ಲ ದಲಿತ ವರ್ಗದವರು ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ಎಲ್ಲರಿಗೂ ಕೇಳಿಕೊಳ್ಳುತ್ತೇವೆ. ಮಹಾತ್ಮ ಜ್ಯೋತಿ ಬಾಪಲೆ ಅವರ ಜಯಂತಿಯನ್ನು ರಾಜ್ಯ ಮಟ್ಟದಲ್ಲಿ ಇವತ್ತು ನಾವು ಆಯೋಜಿಸಿದ್ವಿ. ಆ ರಾಜ್ಯ ಮಟ್ಟದ ಉದ್ಘಾಟನಾ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ನಾಯಕರಾದಂಥ ಪ್ರಕಾಶ್ ಜಿ ಅಂಬೇಡ್ಕರ್ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾರೆ. ಈ ಕಾರ್ಯಕ್ರಮದ ಮಹಾತ್ಮ ಜ್ಯೋತಿ ಬಾಪಲೆ ಅವರ ಜಯಂತಿಯನ್ನು ಕಾರ್ಯಕ್ರಮ ಉದ್ಘಾಟನೆ ಮಾಡೋದಕ್ಕೆ ಅವರು ಕೂಡ ಬರ್ತಾ ಇದ್ದಾರೆ. ಅದಕ್ಕೆ ನಾವೆಲ್ಲರೂ ಕೂಡ ಈ ತಾಲೂಕಿನ ಏನು ಅಸ್ಪೃಶ್ಯರಿಗೆ ಮತ್ತು ದಲಿತರಿಗೆ ಮತ್ತು ಹಿಂದುಳಿದ ಜಾತಿಗಳಿಗೆ ವಿದ್ಯೆ ಕೊಟ್ಟಂಥ ಮಹಾನ್ ನಾಯಕರಾದಂಥ ಮಹಾತ್ಮ ಜ್ಯೋತಿ ಬಾಪಲೆ, ಸಾವಿತ್ರಿ ಬಾಪಲೆ ಅವರ ಜಯಂತಿಯನ್ನು ನೆನೆಯುತ್ತಾ ಅವರೊಬ್ಬ ಹಿಂದುಳಿದ ಸಮಾಜದಲ್ಲಿ ಹುಟ್ಟಿ ಒಬ್ಬ ಅಸ್ಪೃಶ್ಯರಿಗೆ ವಿದ್ಯೆಯನ್ನು ಕೊಡೋ ಮುಖಾಂತರ ಇವತ್ತು ಅದನ್ನು ಎಲ್ಲರೂ ಕೂಡ ಮರೆತಿದ್ದರು. ಅದರ ನಮ್ಮ ಇತಿಹಾಸ ಪುರುಷರಾದಂಥ ಮಹಾತ್ಮ ಜ್ಯೋತಿ ಬಾಪಲೆ, ಶಾಹು ಮಹಾರಾಜ್, ಅನೇಕ ನಾರಾಯಣ ಗುರು, ನಮ್ಮ ಕಾಂಶಿರಾಮ್ ಸಾಹೇಬರು 84 ಪ್ರಾರಂಭದಲ್ಲಿ ಇದನ್ನು ನಮ್ಮೆಲ್ರಿಗೂ ತಿಳಿಸ್ಕೊಟ್ಟಂಥವ್ರು. ಇದನ್ನು ವಿಚಾರಗಳು ನಮಗೆ ಇದುವರೆಗೂ ಗೊತ್ತಿರಲಿಲ್ಲ. ನಮಗೆ ಗೊತ್ತಿದ್ದು ಮೊಟ್ಟ ಮೊದಲನೇದಾಗಿ ಬಾಬಾ ಸಾಹೇಬರ ವಿಚಾರ, ಅವರ ಜಯಂತಿಗಳು ಮತ್ತು ಬಸವಣ್ಣ ಜಯಂತಿಗಳು, ಬುದ್ಧ ಜಯಂತಿ, 3 ಜಯಂತಿ ಗೊತ್ತಿತ್ತು. ತದನಂತರ ಕಾಂಶಿರಾಮ್ ಸಾಹೇಬರು 84 ಇಡೀ ದೇಶದ ಬೆಚ್ಚಿ ಬೀಳುವಂಥ ಕೆಲಸವನ್ನು ಮಾಡಿದ್ರು. ಅದ ನಂತರ ಈಗ ಪ್ರಕಾಶ್ ಅಂಬೇಡ್ಕರ್ ಅವರು ಈಗ ನಮ್ಮ ಜೊತೆಯಲ್ಲಿ ಇದ್ದಾರೆ, ನಾವು ಅವ್ರ ಜೊತೆಯಲ್ಲಿದ್ದೀವಿ. ಅವರು ಕೂಡ ಒಂದು ನಮಗೆ ಒಂದು ಪಾರ್ಟಿಯನ್ನು ಕಟ್ಟಿದ್ದಾರೆ, ಆರ್ ಪಿ ಎ ಪಾರ್ಟಿಯನ್ನು ಕಟ್ಟಿ ಇವತ್ತು ನಮ್ಮ ಕೈಗೆ ಕೊಟ್ಟಿದ್ದಾರೆ. ನಾವೆಲ್ಲರೂ ಕೂಡ ಬಹುಜನ ಹಿತಾಯ, ಬಹುಜನ ಸುಖ ಸುಖಾಯ, ಲೋಕ ಕಂಪಾಯನ ಅಂತೇಳಿ ನಾವೆಲ್ಲರೂ ಕೂಡ ಅವ್ರ ಜೊತೆ ಕೈ ಜೋಡಿಸ್ತಾ ಇದ್ದೀವಿ. ನಮ್ಮ ತಾಲೂಕಿನ ಅನೇಕ ಇವತ್ತು ನಾವು ಎಲ್ಲ ಹೋಬಳಿಯ ಮತ್ತು ತಾಲೂಕುಗಳಿಂದ ಮೂಲೆಗಳಿಂದಲೂ ಕೂಡ ಇವತ್ತು ಜನಸಂಘಟನೆಯನ್ನು ಮಾಡ್ತಾ ಇದ್ದೀವಿ. ಈ ಜನಸಂಘಟನೆಯನ್ನು ಸಾವಿರಾರು ಜನಸಂಘಟನೆಯನ್ನು ಮಾಡಿಸಿ ನಮ್ಮ ತಾಲೂಕಿಂದ ಹೊರಡಬೇಕು. ಫ್ರೀಡಮ್ ಪಾರ್ಕಲ್ಲಿ ಒಂದು ಏನು ಆಯೋಜಿಸಿದ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು. ಮತ್ತು ನಮ್ಮ ಪ್ರಕಾಶ್ ಅಂಬೇಡ್ಕರ್ ಅವರು ಬರ್ತಾ ಇದ್ದಾರೆ, ಅವರಿಗೆ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡೋದಕ್ಕೆ ಅವರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಮತ್ತು ನಮ್ಮ ರಾಜ್ಯ ನಾಯಕರಾದಂಥ ಆರ್ ಮೋಹನ್ ರಾಜ್ ಸರ್ ಅವರು ರಾಜ್ಯ ಅಧ್ಯಕ್ಷರಾಗಿದ್ದಾರೆ, ಆ ಪಾರ್ಟಿ ಅಧ್ಯಕ್ಷರಾಗಿದ್ದಾರೆ ಮತ್ತು ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಚಾಲಕರಾಗಿದ್ದಾರೆ. ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಅವ್ರ ಜೊತೆ ಕೈ ಜೋಡಿಸಿ ನಾವೆಲ್ಲರೂ ಕೂಡ ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಅವರಿಗೆ ನಾವು ಯಶಸ್ವಿಯನ್ನು ತಂದುಕೊಡ್ಬೇಕಂತ ದಲಿತ ಸಂಘರ್ಷ ಸಮಿತಿ ಭೀಮಾದ ವತಿಯಿಂದ ಇದೇ ತಿಂಗಳು 22/2019 ಫ್ರೀಡಮ್ ಪಾರ್ಕ್ನಲ್ಲಿ ಕಾರ್ಯಕ್ರಮವನ್ನು ವಹಿಸಿಕೊಂಡಿದ್ದಾರೆ. ಎಲ್ಲ ಜನಾಂಗದವರು ಕಾರ್ಯಕ್ರಮಕ್ಕೆ ಆಗಮಿಸಬೇಕು. ಈ ದಿನ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ಹಾಗೂ ಆರ್ ಪಿ ಐ ರಿಪಬ್ಲಿಕನ್ ಪಾರ್ಟಿ ವತಿಯಿಂದ ಶೂದ್ರಾತಿ ಶೂದ್ರ ಸಮುದಾಯದವರಿಗೆ ಅಕ್ಷರ ನೀಡಿದ ಜ್ಯೋತಿ ಬಾಪಲೆಯವರ ಜಯಂತಿಯ ಪ್ರಯುಕ್ತ ಅಂಬೇಡ್ಕರ್ ಅವರ ಮೊಮ್ಮಗ ಪ್ರಕಾಶ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಶೋಷಿತ ಬಹುಜನರ ಐಕ್ಯತಾ ರ್ಯಾಲಿಯನ್ನು 22/2019 ಬುಧವಾರದಂದು ಬೆಂಗಳೂರು ಫ್ರೀಡಮ್ ಪಾರ್ಕ್ನಲ್ಲಿ ರ್ಯಾಲಿಯನ್ನು ಆಯೋಜಿಸಲಾಗಿರುತ್ತದೆ. ಮತ್ತು ಹೋಬಳಿ ಪದಾಧಿಕಾರಿಗಳು, ಜಿಲ್ಲಾ ಪದಾಧಿಕಾರಿಗಳು ಒಗ್ಗಟ್ಟಾಗಿ ಆ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕೆಂದು ಕೇಳಿಕೊಳ್ತೇವೆ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ರಾಜ್ಯ ಸಮಿತಿ ಬೆಂಗಳೂರು, ಸ್ಥಳ ಫ್ರೀಡಮ್ ಪಾರ್ಕು ಬೆಂಗಳೂರು, 22/2019 ಬುಧವಾರ ಸಮಯ 11 ಫ್ರೀಡಮ್ ಪಾರ್ಕ್ ಬೆಂಗಳೂರಲ್ಲಿ ಅಕ್ಷರದಾತ ಜ್ಯೋತಿ ಬಾಪಲೆ ಅವರ ಜಯಂತಿ ಅಂಗವಾಗಿ ಇದಕ್ಕೆಲ್ಲರೂ ಎಲ್ಲ ಆನೇಕಲ್ ಪದಾಧಿಕಾರಿಗಳು, ಎಲ್ಲ
ಕಾರ್ಯಕರ್ತರು ಎಲ್ಲ ಸೇರಿ ಒಗ್ಗೂಡಿ ಈ ಕಾರ್ಯಕ್ರಮ ಯಶಸ್ವಿ ಮಾಡ್ಕೊಳ್ಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊತೀವಿ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಂತದಿಂದ ಇವತ್ತು ಅಣೆಕಲ್ ತಾಲೂಕಲ್ಲಿ ಅಣೆಕಲ್ ತಾಲೂಕು ಸಮಿತಿ ಪದಾಧಿಕಾರಿಗಳೆಲ್ಲ ಇಲ್ಲಿ ಒಗ್ಗೊಟ್ಟಾಗಿ ಸೇರಿದ್ದೀರಿ. ನಮ್ಮ ಇವತ್ತು ಜ್ಯೋತಿ ಬಾಪುಗೆ ಜಯಂತಿ ಇರೋದರಿಂದ, ಹುಟ್ಟುಹಬ್ಬದ ಜಯಂತಿ ಇರೋದರಿಂದ 22/2019 ನಮ್ಮ ಅಣೆಕಲ್ ತಾಲೂಕಿಂದ ಮಿನಿಮಮ್ ಅಂದ್ರೆ ಒಂದು 500 ಜನ ನಾವೆಲ್ಲ ಒಂದು 5-6 ಒಂದು 7-8 ಬಸ್ ಮಾಡ್ಕೊಂಡು ಹೋಗ್ಬೇಕಂದ್ಬಿಟ್ಟು ಪದಾಧಿಕಾರಿಗಳೆಲ್ಲ ಮಾತಾಡಿದ್ದೀರಿ.